ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಪಾಲಿಟೆಕ್ನಿಕ್ ರಾಮನಗರ 2021-22 ಸಾಲಿನ ಪ್ರಥಮ ಸೆಮಿಸ್ಟರ್ ಡಿಪ್ಲೊಮಾ ಪ್ರವೇಶ ಪ್ರಕ್ರಿಯೆ ಪ್ರಾರಂಭಗೊಂಡಿದ್ದು ವಿದ್ಯಾರ್ಥಿಗಳು ಈ ಪಾಲಿಟೆಕ್ನಿಕ್ನಲ್ಲಿ ದಿನಾಂಕ 12/8/2021 21/8/2021 ಅರ್ಜಿ ಸಲ್ಲಿಸಬಹುದಾಗಿದೆ. ನಮ್ಮ ಸಂಸ್ಥೆಯು ಬಿಎಂ ರಸ್ತೆ ಜಾನಪದ ಲೋಕದ ಹತ್ತಿರವಿರುವ ಜಿಲ್ಲಾಧಿಕಾರಿಗಳ ವಸತಿ ಗೃಹ ಮುಂಭಾಗವಿರುವ ರಾಜರಾಜೇಶ್ವರಿ ಎನ್ಕ್ಲೇವ್ ಪ್ರವೇಶ ದ್ವಾರದಿಂದ 0.5 ಕಿಲೋಮೀಟರ್ ಸಮೀಪದಲ್ಲಿರುತ್ತದೆ. 2007 ಪ್ರಾರಂಭಗೊಂಡ ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ ರಾಮನಗರ ಸಂಸ್ಥೆಯು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಕೆಎಸ್ಸಿಕಿ ನವದೆಹಲಿ ಇವರಿಂದ ಮಾನ್ಯತೆಯನ್ನು ಪಡೆದಿದ್ದು ಪ್ರಸ್ತುತ 4 ಎಕರೆ 15 ಗುಂಟೆ ಜಮೀನಿನಲ್ಲಿ ವಿಶಾಲವಾದ ಕಟ್ಟಡ, ಪ್ರಯೋಗಾಲಯಗಳು, ಗ್ರಂಥಾಲಯಗಳು ಹಾಗೂ ವಿದ್ಯಾರ್ಥಿ ನಿಲಯವನ್ನು ಹೊಂದಿದ್ದು ಪ್ರಸ್ತುತ ಅನುಭವವುಳ್ಳ ಶಿಕ್ಷಕ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಈ ನಮ್ಮ ಸಂಸ್ಥೆಯು ಕಳೆದ 13 ವರ್ಷಗಳಿಂದ ನಗರ ಹಾಗೂ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉತ್ತಮ ತಾಂತ್ರಿಕ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದು ನಮ್ಮ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದ ಅನೇಕ ವಿದ್ಯಾರ್ಥಿಗಳು ಉತ್ತಮ ಕೈಗಾರಿಕಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪ್ರವೇಶವನ್ನು ಪಡೆದಿರುತ್ತಾರೆ. ಈ ನಮ್ಮ ಸಂಸ್ಥೆಯಲ್ಲಿ ಪ್ರಸ್ತುತ 4 ವಿಭಾಗಗಳು ಲಭ್ಯವಿದ್ದು ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಹಾಗೂ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಒಳಗೊಂಡಿರುತ್ತದೆ. 2020-21 ಸಾಲಿನಿಂದ ಹೊಸ ಪಠ್ಯಕ್ರಮವನ್ನು ಅಳವಡಿಸಲಾಗಿದ್ದು ಕೌಶಲ್ಯ ಭರಿತ ಪ್ರಾಯೋಗಿಕ ತರಬೇತಿ ನೀಡುವ ಮುಖಾಂತರ ಸುಲಭ ರೀತಿಯಲ್ಲಿ ಅಧ್ಯಯನ ಮಾಡುವ ಅವಕಾಶ ನೀಡಲಾಗಿದೆ. ಕರ್ನಾಟಕ LMS ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಂಬ ತಂತ್ರಾಂಶದ ಮುಖಾಂತರ ಸರಳ ಕಲಿಕಾ ವಿಧಾನವನ್ನು ಅಳವಡಿಸಲಾಗಿದ್ದು ಆನ್ಲೈನ್ ಮೂಲಕವೂ ಸಹ ಉಪನ್ಯಾಸಗಳನ್ನು ವೀಕ್ಷಿಸುವ ಅವಕಾಶವಿದ್ದು ಪ್ರಸಕ್ತ ಸಾಲಿನಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಈ ಸಲುವಾಗಿ ಕರ್ನಾಟಕ ಗಣ ಸರ್ಕಾರವು ಉಚಿತವಾಗಿ ಟ್ಯಾಬ್ಲೆಟ್ PCಗಳನ್ನು ವಿತರಿಸಿದೆ. ಇನ್ನೋವೇಟಿವ್ ಕ್ಲಬ್ ಮುಖಾಂತರ ವಿದ್ಯಾರ್ಥಿಗಳ ಕೌಶಲ್ಯ, ಪ್ರತಿಭೆ, ಜ್ಞಾನ ಹಾಗೂ ಅನುಭವದ ಗುಣಗಳನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಸಂಸ್ಥೆಯು ವಿವಿಧ ಕೈಗಾರಿಕಾ ಘಟಕಗಳ ಜೊತೆ ಒಡಂಬಡಿಕೆ MOU ಮಾಡಿಕೊಂಡಿದ್ದು ವಿದ್ಯಾರ್ಥಿಗಳಿಗೆ ಕೈಗಾರಿಕಾ ಸಂಸ್ಥೆಗಳಲ್ಲಿ ಇನ್ಪ್ಲಾಂಟ್ ಟ್ರೈನಿಂಗ್ ಮತ್ತು ಇಂಡಸ್ಟ್ರಿಯಲ್ ವಿಸಿಟ್ಗಳಿಗೆ ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳಿಗೆ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸಲು ಸಂಸ್ಥೆಯಲ್ಲಿ ಪ್ಲೇಸ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಸೆಲ್, ಇಂಡಸ್ಟ್ರಿ ಇನ್ಸ್ಟಿಟ್ಯೂಟ್ ಇಂಟ್ರಾಕ್ಷನ್ ಸೆಲ್ ಹಾಗೂ ಅಲುಮಿನಿ ಅಸೋಸಿಯೇಷನ್ ಘಟಕಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿವೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗಳೊಂದಿಗೆ ಅವರ ಸಮಗ್ರ ಅಭಿವೃದ್ಧಿಗೆ ಸಹ ಪ್ರೋತ್ಸಾಹ ನೀಡಲಾಗುತ್ತಿದ್ದು ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘ, ಕ್ರೀಡಾ ಸಂಘ, NSS ಘಟಕ ಮತ್ತು ಯುವ ರೆಡ್ ಕ್ರಾಸ್ ಘಟಕಗಳು ಇದರ ಸಲುವಾಗಿ ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಪ್ರತಿ ವರ್ಷವೂ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವ ಮೂಲಕ ಅದರ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡಲಾಗುತ್ತದೆ. ರಾಷ್ಟ್ರೀಯ ಸೇವಾ ಯೋಜನೆ NSS ಮುಖಾಂತರ ಅನೇಕ ಚಟುವಟಿಕೆಗಳು ಹಾಗೂ ಶಿಬಿರಗಳನ್ನು ಹಮ್ಮಿಕೊಂಡು ನಾಯಕತ್ವ ಮತ್ತು ಸೇವಾ ಮನೋಭಾವನೆಯನ್ನು ಮೂಡಿಸಲಾಗುತ್ತದೆ. ಅದಲ್ಲದೆ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಸಹ ವಿದ್ಯಾರ್ಥಿಗಳ ವಿವಿಧ ಪ್ರತಿಭೆಗಳನ್ನು ಪ್ರದರ್ಶಿಸಲು NSS ಘಟಕವು ಪೂರಕವಾದ ವೇದಿಕೆಯಾಗಿದೆ. ಇದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಅಥವಾ ಕುಂದುಕೊರತೆ ಇದ್ದಲ್ಲಿ ಸಂಸ್ಥೆಯಲ್ಲಿರುವ ಆಂಟಿ ರ್ಯಾಗಿಂಗ್ ಕಮಿಟಿ ಮತ್ತು ಗ್ರೀವೆನ್ಸ್ ರೆಡ್ರೆಸಲ್ ಕಮಿಟಿ ನಿಗಾ ವಹಿಸುತ್ತದೆ. ವಿದ್ಯಾರ್ಥಿನಿಯರ ಯೋಗಕ್ಷೇಮ, ಕಾಳಜಿ ಮತ್ತು ಹಿತರಕ್ಷಣೆ ಕಾಪಾಡಿಕೊಳ್ಳುವಲ್ಲಿ ವಿಮೆನ್ಸ್ ಸೆಲ್ ಮತ್ತು ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಸಂಸ್ಥೆಯಲ್ಲಿ ಜವಾಬ್ದಾರಿಯೊಂದಿಗೆ ಕೆಲಸ ಮಾಡುತ್ತಿದೆ. ಡಿಪ್ಲೊಮೋ ವಿದ್ಯಾಭ್ಯಾಸದ ನಂತರ ವಿದ್ಯಾರ್ಥಿಗಳಿಗೆ 2ನೇ ವರ್ಷದ BE ವ್ಯಾಸಂಗದ ಪ್ರವೇಶಕ್ಕೆ ನೇರ ಅವಕಾಶವಿರುವುದರಿಂದ ಉತ್ತಮ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಉನ್ನತ ವ್ಯಾಸಂಗವನ್ನು ಮುಂದುವರಿಸಬಹುದು. ಪಾಲಿಟೆಕ್ನಿಕ್ ಡಿಪ್ಲೊಮೋ ಹೊಂದಿದವರಿಗೆ ಸರ್ಕಾರ ಅಥವಾ ಅದರ ಸಂಬಂಧಿತ ಸಾರ್ವಜನಿಕ ವಲಯದ ಘಟಕಗಳು ಉತ್ತಮ ವೃತ್ತಿ ಅವಕಾಶಗಳನ್ನು ನೀಡುತ್ತವೆ. ಪಾಲಿಟೆಕ್ನಿಕ್ ಡಿಪ್ಲೊಮೋ ಪದವೀಧರರನ್ನು ಉನ್ನತ ಕಂಪನಿಗಳಾದ ಇಂಡಿಯನ್ ರೈಲ್ವೇಸ್, ಇಂಡಿಯನ್ ಆರ್ಮಿ, ಗೇಲ್, BEL, ONGC, DRDO, BHEL, NTPC, BSNL, PWD, ಇರಿಗೇಷನ್ ಡಿಪಾರ್ಟ್ಮೆಂಟ್,
ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏಜೆನ್ಸೀಸ್ ಮುಂತಾದ ಕಂಪನಿಗಳು ನೇಮಿಸಿಕೊಳ್ಳುತ್ತವೆ. ಅದಲ್ಲದೆ ಖಾಸಗಿ ವಲಯದ ಉನ್ನತ ಕಂಪನಿಗಳಾದ ಯೂನಿಟೆಕ್, DLF, JP ಅಸೋಸಿಯೇಟೆಡ್, GMR ಇನ್ಫ್ರಾ, ಮೀತಾಸ್, ಭಾರತಿ ಏರ್ಟೆಲ್, ರಿಲಯನ್ಸ್ ಕಮ್ಯುನಿಕೇಷನ್ಸ್, ಐಡಿಯಾ ಸೆಲ್ಯುಲಾರ್, TCS, HCL, ವಿಪ್ರೊ, ಪೊಲಾರಿಸ್, BEML, ಹಿಂದೂಸ್ತಾನ್ ಯೂನಿಲಿವರ್, ACC ಲಿಮಿಟೆಡ್, ವೋಲ್ಟಾಸ್ ಮುಂತಾದ ಕಂಪನಿಗಳಲ್ಲೂ ಸಹ ಉದ್ಯೋಗ ಅವಕಾಶಗಳು ದೊರೆಯುತ್ತವೆ. ಜೊತೆಗೆ ಡಿಪ್ಲೊಮೋ ಪದವೀಧರರಿಗೆ ಸ್ವಯಂ ಉದ್ಯೋಗ ಮಾಡುವಂಥ ಅವಕಾಶಗಳು ಸಹ ಹೆಚ್ಚಾಗಿ ಇದೆ. ಈ ಸಂಸ್ಥೆಯಲ್ಲಿ ವ್ಯಾಸಂಗ ಮುಗಿಸಿದ ವಿದ್ಯಾರ್ಥಿಗಳು ಈಗ ಪ್ರತಿಷ್ಠಿತ ಸರ್ಕಾರಿ ಮತ್ತು ಖಾಸಗಿ ವಲಯದಲ್ಲಿ ಉದ್ಯೋಗ ಮಾಡುತ್ತಿದ್ದು ನಮ್ಮ ಸಂಸ್ಥೆಯ ಬಗ್ಗೆ ಅವರ ಅನಿಸಿಕೆಯನ್ನು ಈ ರೀತಿಯಾಗಿ ವ್ಯಕ್ತಪಡಿಸಿರುತ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುದರ್ಶನ್ ಅಂತೇಳಿ, ಗೌರ್ಮೆಂಟ್ ಪಾಲಿಟೆಕ್ನಿಕ್ ರಾಮನಗರ, ಸಿವಿಲ್ ವಿಭಾಗ, 2011 ಪಾಸ್ಡ್ ಔಟ್. ನಾನೀಗ ಕರೆಂಟ್ಲಿ BWSSದಲ್ಲಿ ಅಸಿಸ್ಟೆಂಟ್ ಇಂಜಿನಿಯರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನಮ್ಮ ಸಂಸ್ಥೆ ಬಗ್ಗೆ ಹೇಳಬೇಕಂದ್ರೆ ನಮಗೆ ತುಂಬ ಭಾಳ ಹೆಮ್ಮೆಯಿಂದ ಹೇಳ್ಕೊತೀವಿ. ನಾವೆಲ್ಲೇ ಹೇಳ್ಕೊಬೇಕಾದ್ರೂ ನಮ್ಮ ಸಂಸ್ಥೆಯಲ್ಲಿ ನಾವು ಏನು ಬೇಸಿಕ್ ಸಿವಿಲ್ ಇಂಜಿನಿಯರಿಂಗ್ ಕಲ್ತಿದ್ದೀವಿ ಅದನ್ನು ನಮ್ಮ ಎಲ್ಲ ಕರ್ತವ್ಯದಲ್ಲಿ ಅಥವಾ ನಮ್ಮ ಎಲ್ಲ ಒಂದು ಕಡೆ ಲೈಫ್ ಸ್ಟೈಲಲ್ಲಿ ನಾವು ಯಾವಾಗಲೂ ಅಳವಡಿಕೆ ಮಾಡ್ಕೋತಾ ಇರ್ತೀವಿ. ನಮ್ಮಲ್ಲಿರುವಂಥ ಫ್ಯಾಕಲ್ಟಿ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ಸ್ ಆಗಿರ್ಬೋದು, ಎಲ್ಲ ತುಂಬ ಉತ್ತಮವಾಗಿದೆ. ನೀವು ಇದನ್ನು ಯಾವುದೇ ಪ್ರೈವೇಟ್ ಕಾಲೇಜ್ ಅಥವಾ ಬೇರೆ ಸರ್ಕಾರಿ ಸಂಸ್ಥೆಗಳಿಗೂ ನೀವು ಕಂಪೇರ್ ಮಾಡಿಕೊಂಡ್ರು ತುಂಬ ಬೆಟರ್ ಆಗಿದೆ. ಸೊ ನನ್ನ ಸಂಸ್ಥೆ ಬಗ್ಗೆ ನನಗೆ ಭಾಳ ಹೆಮ್ಮೆ ಇದೆ. ನಾನು ಮುಂದೆ ಬರೋ ವಿದ್ಯಾರ್ಥಿಗಳಿಗೂ ನಮ್ಮ ಸಂಸ್ಥೆನ ಬಂದು ಇಲ್ಲಿ ಕಲೀಲಿಕ್ಕೆ ಅತಿ ಉತ್ತಮವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. Hi, I'm Saujanya. I'm 2015 passed out computer science student from Government Polytechnic Ramnagar. I graduated in the year 2018 from BMS College of Engineering, currently working as a senior software engineer at Siana. Government Polytechnic Ramnagar is one of the best polytechnics ever, and the quality of education is great, and they have well-equipped labs and infrastructure, and I'm beyond grateful for my lecturers, and they are highly qualified, amazing and dedicated. Thank you so much. Hi, I'm Chetan VS, student of Electronics and Communication Engineering from Government Polytechnic Ramanagar. I completed my diploma in the year of 2018. Currently, I am working in Anand Technologies Private Limited Aerospace Company. About our college, Government Polytechnic Ramanagar, it is one of the best polytechnics compared to other polytechnics. And here having a very good experienced and highly qualified facilities who are very much dedicated and committed. And in our college, had a well-equipped labs and infrastructure for our course. Thank you. Hi, Namaste. ನನ್ನ ಹೆಸರು ನಾಗರಾಜು ಅಂತ. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಡಿಪ್ಲೊಮೋ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಟ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ರಾಮನಗರ ಇನ್ ದ ಇಯರ್ 2013. ಸ್ನೇಹಿತರೆ, ನನ್ನ ಕಾಲೇಜ್ ಬಗ್ಗೆ ಹೇಳಬೇಕು ಅಂತಂದ್ರೆ ನನ್ಗೆ ಆ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ದೊಂದು ವರದಾನ ಅಂತಾನೆ ಹೇಳಬೇಕು. ಯಾಕೆ ಅಂತಂದ್ರೆ ಆ ಕಾಲೇಜ್ ವಾತಾವರಣ ಆಗಿರ್ಬೋದು, ಅಲ್ಲಿದ್ದ ಲೆಕ್ಚರರ್ಸ್ ಆಗಿರ್ಬೋದು, ಅವ್ರ ಟೆಕ್ನಿಕಲ್ ಸ್ಕಿಲ್ಸು, ಅವ್ರ ಪ್ರೊಫೆಷನಲ್ ನಾಲೆಡ್ಜು, ಅಂಡ್ ಹೊರಗಿನ ಪ್ರಪಂಚದ ಬಗ್ಗೆ ಅಥವಾ ಇಂಡಸ್ಟ್ರೀಸ್ ಬಗ್ಗೆ ಅವ್ರಿಗೆ ಇದ್ದಿದ್ದ ನಾಲೆಡ್ಜು ಎಲ್ಲ ತುಂಬಾನೇ ಹೆಲ್ಪ್ ಆಯಿತು ನಮ್ಮ ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ. ಹಾಗೆ ನಾನು ಫೈನಲ್ ಇಯರ್ ಅಲ್ಲಿ ಇರಬೇಕಾದ್ರೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿದ್ದೆ ಟೊಯೋಟಾ ಕಿರ್ಲೋಸ್ಕರ್ ಮೋಟರ್ಸ್ ಅಲ್ಲಿ. ಪ್ರೆಸೆಂಟ್ಲಿ BMTCಯಲ್ಲಿ ಆರ್ಟಿಸನ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಅಂಡ್ ಅವ್ರ ಟೆಕ್ನಿಕಲ್ ಸ್ಕಿಲ್ಸ್ ಆಗಿರ್ಬೋದು ಅಥವಾ ಕಾಲೇಜ್ ವಾತಾವರಣ, ವೆಲ್ ಎಕ್ವಿಪ್ಡ್ ಲ್ಯಾಬ್ ಆಗಿರ್ಬೋದು, ಎಲ್ಲ ನಮಗೆ ಇವತ್ತು ಒಂದು ನಮ್ಮ ಪ್ರೊಫೆಷನ್ನ ಕಂಟಿನ್ಯೂ ಮಾಡಲಿಕ್ಕೆ ಒಂದು ಸ್ಥಾನದಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಥ್ಯಾಂಕ್ ಯು. ಇಂಡಸ್ಟ್ರಿ ಇನ್ಸ್ಟಿಟ್ಯೂಷನ್ಗಳ ಬಾಂಧವ್ಯದ ನೆಲೆಯಲ್ಲಿ CSR ಅನುದಾನದ ಮುಖಾಂತರ ಜಪಾನ್ ಕಂಪನಿಯಾದ ಟೊಯೋಡಾ ಗೋಸಾಯ್ ಬಿಡದಿಯವರು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕುಡಿಯುವ ನೀರಿನ ಘಟಕವನ್ನು ನಮ್ಮ ಸಂಸ್ಥೆಯಲ್ಲಿ ಅಳವಡಿಸಿರುತ್ತಾರೆ. ಜಪಾನ್ ಕಂಪನಿಯಾದ ಇಲಿಯಟ್ ಎಬೋರಾ ಟರ್ಬೋ ಮೆಷಿನರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿಡದಿ ಇವರು CSR ಅನುದಾನದ ಮೂಲಕ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗಕ್ಕೆ 7 ಹೊಸ ಡೆಲ್ ಕಂಪ್ಯೂಟರ್ಗಳನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ಜೊತೆಯಲ್ಲಿ ಮೆಕ್ಯಾನಿಕಲ್ ಲ್ಯಾಬ್ಗೆ ಬೇಕಾಗಿರುವ ಲೇತ್ ಮತ್ತು ಡ್ರಿಲ್ಲಿಂಗ್ ಮಿಷಿನ್ ಅನ್ನು ಕೊಡುವ ಭರವಸೆಯನ್ನು ಕೂಡ ನೀಡಿರುತ್ತಾರೆ. ಡಿಪ್ಲೊಮಾ ಪ್ರವೇಶಕ್ಕೆ ಅರ್ಜಿ ಹಾಕಲು ಈ ಕೆಳಕಂಡ ದಾಖಲೆಗಳು ಅವಶ್ಯವಿರುತ್ತದೆ: SSLC ಅಥವಾ ತತ್ಸಮಾನ ಅಂಕಪಟ್ಟಿ, ವರ್ಗಾವಣೆ ಪ್ರಮಾಣ ಪತ್ರ, ವೈದ್ಯಕೀಯ ಪ್ರಮಾಣ ಪತ್ರ, 4 ಪಾಸ್ಪೋರ್ಟ್ ಸೈಜ್ ಫೋಟೋಗಳು. ಅನ್ವಯಿಸಿದ್ದಲ್ಲಿ ಈ ಮುಂದಿನ ದಾಖಲೆಗಳ ಅವಶ್ಯವಿರುತ್ತದೆ: ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ, ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ, ವಿಶೇಷ ಮೀಸಲಾತಿ ಪ್ರಮಾಣ ಪತ್ರ, ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಪ್ರಮಾಣ ಪತ್ರ. ಸರ್ಕಾರಿ ಪಾಲಿಟೆಕ್ನಿಕ್ಗಳಲ್ಲಿ
ಪ್ರವೇಶ ಶುಲ್ಕ ಅತ್ಯಂತ ಕಡಿಮೆ ಇದ್ದು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆಯಬೇಕೆಂದು ಈ ಮೂಲಕ ಕೋರುತ್ತೇವೆ. ಶುಲ್ಕ ವಿನಾಯಿತಿ ಪಡೆಯಲು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ. ಎಸ್ಎಸ್ಎಲ್ಸಿ ಪಾಸಾದ ವಿದ್ಯಾರ್ಥಿಗಳೇ ಬನ್ನಿ, ಡಿಪ್ಲೊಮಾ ಸೇರಲು ಸರ್ಕಾರಿ ಪಾಲಿಟೆಕ್ನಿಕ್ ರಾಮನಗರದಲ್ಲಿ ಹಿಂದೆ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ರಾಂಶುಪಾಲರು ಸರ್ಕಾರಿ ಪಾಲಿಟೆಕ್ನಿಕ್, ಮೋಹನ್ ಫಾರಂ, ಜಾನಪದ ಲೋಕದ ಹತ್ತಿರ ಜಿಲ್ಲಾಧಿಕಾರಿಗಳ ವಸತಿ ಗೃಹದ ಎದುರು, ಬಿಎಂ ರಸ್ತೆ, ರಾಮನಗರ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 0802968139 ಹಾಗೂ ಮೊಬೈಲ್ ಸಂಖ್ಯೆಗಳು 9478625278 87921573 ಹಾಗೂ ಮತ್ತೊಂದು ಸಂಖ್ಯೆ 9008661653. ಜೊತೆಗೆ ಸಂಸ್ಥೆಯ ವೆಬ್ಸೈಟನ್ನು ಸಹ ಸಂಪರ್ಕಿಸಿ www.gpt.ramanagar.in. ಧನ್ಯವಾದಗಳು. ವಂದನೆಗಳೊಂದಿಗೆ ಪ್ರಾಂಶುಪಾಲರು, ವಿಭಾಗಾಧಿಕಾರಿಗಳು, ಉಪನ್ಯಾಸಕರು, ಕಚೇರಿ ಸಿಬ್ಬಂದಿಯವರು ಮತ್ತು ಕಾರ್ಯಾಗಾರ ಸಿಬ್ಬಂದಿಯವರು, ಸರ್ಕಾರಿ ಪಾಲಿಟೆಕ್ನಿಕ್ ರಾಮನಗರ. ಸಂಕಲನಕಾರರು ಶ್ರೀಮತಿ ಜಯಪ್ರದಜಿಯ, ಉಪನ್ಯಾಸಕರು ಕಂಪ್ಯೂಟರ್ ಸೈನ್ಸ್ ವಿಭಾಗ, ಸ್ವರ ಸಂಯೋಜನೆ ಸಿಬ್ಬಂದಿ ವರ್ಗದವರಿಂದ, ಸಹಕಾರ ಶ್ರೀ ಬಾಲರಾಜು ಸಿ, ಪ್ರಾಂಶುಪಾಲರು ಶ್ರೀ ಉಮೇಶ್ ಕೆ, ವಿಭಾಗಾಧಿಕಾರಿಗಳು ಇಎನ್ಸಿ ವಿಭಾಗ ಮತ್ತು ಕಂಪ್ಯೂಟರ್ ಸೈನ್ಸ್ ವಿಭಾಗದ ಉಪನ್ಯಾಸಕರು, ಸರ್ಕಾರಿ ಪಾಲಿಟೆಕ್ನಿಕ್ ರಾಮನಗರ.